ಪ್ರಪಂಚಾದ್ಯಂತ ಕೊರೋನಾ ರುದ್ರ ತಾಂಡವವಾಡುತ್ತಿದೆ. ಪ್ರತಿದಿನವೂ ಕೂಡ ಲಕ್ಷಾಂತರ ಜನರಿಗೆ ಸೋಂಕು ತಗುಲುತ್ತಿದೆ. ಪ್ರಪಂಚಾದ್ಯಂತ ಜನರು ಕೊರೋನಾ ವ್ಯಾಕ್ಸಿನ್ಗೆ ಆಸಕ್ತಿಕರವಾಗಿ ಎದುರು ನೋಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ರಷ್ಯಾ ದೇಶದವರು ವ್ಯಾಕ್ಸಿನ್ನ ಕುರಿತಾಗಿ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಈ ವ್ಯಾಕ್ಸಿನ್ ಯಾವಾಗಿನಿಂದ ಮಾರುಕಟ್ಟೆಗೆ ಬರಲಿದೆ ಮತ್ತು ಮೊದಲು ಯಾರಿಗೆ ಸಿಗಲಿದೆ, ಈ ವ್ಯಾಕ್ಸಿನ್ ತಯಾರಿಸಿದ್ದು ಯಾರು ಮತ್ತಿದರ ಬೆಲೆಯಾದರೂ ಎಷ್ಟು, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಕೊನೆಗೂ ಕೂಡ ವ್ಯಾಕ್ಸಿನ್ ಸಿಕ್ತಲ್ಲಪ್ಪ ಅಂತ ನಿಮಗೂ ಕೂಡ ಖುಷಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಪ್ರಪಂಚಾದ್ಯಂತ ಒಟ್ಟು 160ಕ್ಕೂ ಹೆಚ್ಚು ಕಂಪನಿಗಳು ವ್ಯಾಕ್ಸಿನ್ ತಯಾರಿಯಲ್ಲಿ ಪೈಪೋಟಿ ನಡೆಸುತ್ತಿದೆ. ಅದರಲ್ಲೂ ಕೂಡ ಅಮೆರಿಕ, ರಷ್ಯಾ, ಭಾರತ ಮತ್ತು ಚೀನಾ ತಾವೇ ಮೊದಲು ವ್ಯಾಕ್ಸಿನ್ ಬಿಡುಗಡೆ ಮಾಡಬೇಕೆಂಬ ಹುಚ್ಚು ಪ್ರಯತ್ನದಲ್ಲಿದೆ. ಈಗ ಈ ಪೈಪೋಟಿಯಲ್ಲಿ ರಷ್ಯಾ ಗೆದ್ದಿದೆ ಅಂತಾನೆ ಹೇಳಬಹುದು. ಎಲ್ಲಾ ದೇಶಗಳಿಗಿಂತ ಮೊದಲು ಮನುಷ್ಯರ ಮೇಲೆ ವ್ಯಾಕ್ಸಿನ್ ಪ್ರಯೋಗ ಮಾಡಿದ್ದು ಅಂತಂದ್ರೆ ಅದು ರಷ್ಯಾದವರು. ರಷ್ಯಾದ ಮಾಸ್ಕೋಗೆ ಸೇರಿರುವ ಗೆಮಿಲಿಯಾ ಇನ್ಸ್ಟಿಟ್ಯೂಟ್ ವ್ಯಾಕ್ಸಿನ್ ಅನ್ನು ತಯಾರಿಸಿದೆ. ಆಗಸ್ಟ್ 10ರಿಂದ ಈ ವ್ಯಾಕ್ಸಿನ್ ಅನ್ನು ಜನರಿಗೆ ಬಿಡುಗಡೆ ಮಾಡಲು ಎಲ್ಲಾ ತಯಾರಿಗಳನ್ನು ಮಾಡುತ್ತಿದೆ. ಮೊದಲಿಗೆ ಈ ವ್ಯಾಕ್ಸಿನ್ ಅನ್ನು ಕೊರೋನಾ ಪೀಡಿತ ವೈದ್ಯರಿಗೆ ನೀಡಿ ನಂತರ ಸಾಮಾನ್ಯ ಜನರಿಗೆ ನೀಡುವುದಾಗಿ ರಷ್ಯಾ ದೇಶದ ವೈದ್ಯ ಆರೋಗ್ಯ ಇಲಾಖೆಯು ಪ್ರಕಟಣೆ ನೀಡಿದೆ. ರಷ್ಯಾದ ಶೆಸ್ನೋ ಮೆಡಿಕಲ್ ಯೂನಿವರ್ಸಿಟಿಯು ಎಲ್ಲಾ ಹ್ಯೂಮನ್ ಟ್ರಯಲ್ಸ್ಗಳನ್ನು ಸಹ ಮುಗಿಸಿದೆ. ಒಂದು ಕಡೆ ಕೊರೋನಾ ಕೇಸ್ಗಳ ಸಂಖ್ಯೆ ಲಕ್ಷಗಳಲ್ಲಿ ಜಾಸ್ತಿಯಾಗುತ್ತಿದೆ, ಅದಕ್ಕೆ ವ್ಯಾಕ್ಸಿನ್ ತಯಾರಿ ತುಂಬಾನೇ ಅವಶ್ಯಕವಾಗಿದೆ. ಇಷ್ಟರಲ್ಲೇ ಈ ವರ್ಷದ ಅಂತ್ಯದೊಳಗೆ ವ್ಯಾಕ್ಸಿನ್ ಬಂದು ಪ್ರಪಂಚಾದ್ಯಂತ ಈ ಕೊರೋನಾಗೆ ಗುಡ್ ಬೈ ಹೇಳುವುದು ನಿಶ್ಚಿತ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ. ಇನ್ನು ಚೈನಾದವರು ಕೂಡ ಆಗಸ್ಟ್ 5ರಂದು ವ್ಯಾಕ್ಸಿನ್ನ ಬಗ್ಗೆ ಪ್ರಕಟಣೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ. ಇನ್ನು ರಷ್ಯಾದವರು ವ್ಯಾಕ್ಸಿನ್ ಕಂಡುಹಿಡಿದರೂ ಸಹ ಇವುಗಳನ್ನು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ತಯಾರು ಮಾಡಬೇಕಾಗುತ್ತದೆ. ಅದನ್ನು ಭಾರತದಲ್ಲೇ ಪುಣೆಗೆ ಸೇರಿದ ಸೆರಮ್ ಇನ್ಸ್ಟಿಟ್ಯೂಟ್ ಕಂಪನಿ ತಯಾರು ಮಾಡುವುದಾಗಿ ತಿಳಿದು ಬಂದಿದೆ. ಇದನ್ನು 1000 ರೂಪಾಯಿಗೆ ಒಂದು ಡೋಸ್ನ ಬೆಲೆಯಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ಮಾಹಿತಿ ತಿಳಿಸಿದೆ. ನಿಮಗೇನನ್ಸುತ್ತೆ, ಇದನ್ನು ಭಾರತ ಸರ್ಕಾರವು ಸಾಮಾನ್ಯ ಜನರಿಗೆ ಫ್ರೀಯಾಗಿ ನೀಡಬೇಕಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.